ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದಡೆ ತುರಿಕೆಯ ನೆಬ್ಬಿಸುವ ತುರಚೀಯದು. ಮೂಕನವೆ ತುರಿಸದಿರೆ ತುರಿಯುತ್ತಿರೆ ಹುಣ್ಣರಿತ, ಮೂಕನವೆ ತುರಿಸದಿರೆ ತುರಿಯುತ್ತಿರೆ ಹುಣ್ಣರಿತ. ಮೂಕನಪಹಾಸ್ಯವದು ಮಂಕುತಿಮ್ಮ, ಮೂಕನಪಹಾಸ್ಯವದು ಮಂಕುತಿಮ್ಮ. ಸ್ನೇಹಿತರೆ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ವಿಶ್ವನಾಥ್ ಹುಗಾರ್. ಲೋಕ ಸಂಪರ್ಕದ ಸುಖ ಸಾಕೆನಿಸುತ್ತದೆ, ಸೋಕಿದರೆ ತುರಿಕೆ ಏಳುವ ತುರಚಿ ಗಿಡದಂತೆ ಅದು. ತುರಿಸದೇ ಇದ್ರೆ ತಾಳಲಾರದ ತುರಿಕೆ ನವೆ, ತುರಿಸಿದರೆ ಹುಣ್ಣು ಉರಿ. ಮೂಕನು ಇತರರನ್ನ ಕಂಡು ಅಪಹಾಸ್ಯ ಮಾಡದಂತೆ ಇದು ಎನ್ನುತ್ತದೆ ಡಿ ವಿ ಗುಂಡಪ್ಪನವರ ಈ ಕಗ್ಗ. ಭೂಮಿಯ ಬೆಳಕನ್ನು ಕಾಣ್ತಿದ್ದಂತೆ ಬಾಂಧವ್ಯಗಳ ಎಳೆಗಳು ನಮ್ಮನ್ನು ಸುತ್ತಿಕೊಳ್ತವೆ. ಭಾವನೆಗಳಲ್ಲಿ ಪರಿಶುದ್ಧತೆ ಇಲ್ಲದಿದ್ರೆ ಸಂಬಂಧಗಳು ವ್ಯಾವಹಾರಿಕವಾಗಿಬಿಡ್ತವೆ ಸ್ನೇಹಿತರೆ. ಪ್ರಯೋಜನವೇ ಕಾರಣವಾಗಿ ಸುತ್ತಿಕೊಳ್ಳುವ ಇಂತಹ ಸಂಬಂಧಗಳು ಉದ್ದೇಶ ಸಫಲವಾಗ್ತಿದ್ದಂತೆಯೇ ಕಡಿದು ಹೋಗುತ್ತವೆ. ಜೀವನದ ಈ ನಿತ್ಯ ಸತ್ಯವನ್ನು ಅನುಭವಿಸಿದ್ದರೂ ಪ್ರತಿ ವ್ಯಕ್ತಿ ಇತರರೊಡನೆ ಬೆರೆತು ಬಾಳೋದಕ್ಕೆ ಬಯಸ್ತಾನೆ, ತಾನು ಯಾವುದೋ ಒಂದಕ್ಕೆ ಸೇರಿದವನು ಎಂಬ ಭಾವದಲ್ಲಿ ಭದ್ರತೆಯನ್ನು ಕಾಣ್ತಾನೆ. ಲೋಕ ಸಂಸಾರದೊಳಗೆ ಸೇರಿ ಬದುಕುವಾಗ ನೋವುಣ್ಣೋದು ಸಹಜ. ಇತರರಿಂದ ಪಡೆಯುವುದಷ್ಟೇ ಮುಖ್ಯವೆಂದು ಭಾವಿಸುವ ಕಾಮನೆಗಳು ನಯ ವಿನಯದ ಪ್ರೀತಿ ಪ್ರೇಮದ ಪೋಷಾಕಿನಲ್ಲಿ ಎದುರುಗೊಂಡು ವಂಚಿಸ್ತವೆ. ಹೀಗಿದ್ದರೂ ವಿರೋಧಿಸಲಾಗದೆ ಹೊಂದಿಕೊಳ್ಳಲೇಬೇಕಾದ ಪರಿಸ್ಥಿತಿ ಏರ್ಪಡೋದುಂಟು. ಇಂತಹ ಸಂದರ್ಭದಲ್ಲಿಯೇ ಜೀವನ ಅಂದರೆ ತುರಿಕೆ ಹುಟ್ಟಿಸುವ ತುರಚಿ ಗಿಡ ಸೋಕಿದಂತನಿಸುತ್ತೆ. ಅದರ ಎಲೆ ತಾಕಿದಲ್ಲಿ ತಾಳಲಾಗದ ನವೆಯೇಳುತ್ತೆ, ತುರಿಸಿಕೊಂಡರೆ ಮತ್ತೆ ಮೊದಲಿಗಿಂತ ತುರಿಕೆ ಹೆಚ್ಚುತ್ತೆ. ಇದೇ ರೀತಿ ಹತ್ತಿರವಾದಾಗಲೇ ಕೆಲವು ಬಾಂಧವ್ಯಗಳ ನೈಜ ಬಣ್ಣ ತಿಳಿಯುತ್ತೆ ಸ್ನೇಹಿತರೆ. ಇಂತಹ ಸ್ವಾರ್ಥಿಗಳಿಂದಾಗಿ ಮನಸ್ಸಿಗಾದ ಅಘಾತ ಬೇಸರವನ್ನು ತೊಡೆದುಕೊಳ್ಳೋದು ಸುಲಭವಲ್ಲ. ಯಾಕೆಂದರೆ ವಿಶ್ವಾಸವು ಸುಳ್ಳಾದರೆ, ನಂಬಿಕೆಗೆ ದ್ರೋಹವಾದರೆ ಎಂತಹ ಗಟ್ಟಿ ಮನಸ್ಸಾದರೂ ಖಿನ್ನವಾಗುತ್ತದೆ. ಉಳಿಸಿಕೊಳ್ಳುವ ಸರಿಪಡಿಸುವ ಕೆಚ್ಚಿನಲ್ಲಿ ಹೊರಟ್ರೆ ಅವೇ ಬಾಂಧವ್ಯಗಳು ವ್ರಣಗಳಂತೆ ಕಾಡ್ತವೆ. ಆಡಲಾರದ ಅನುಭವಿಸಲಾರದ ಸಂಕಟದಲ್ಲಿ ಒಳಗೊಳಗೆ ಕೊರಗುವುದು ನರಳುವುದು ಹೆಚ್ಚಿ ಜೀವನೋತ್ಸಾಹವು ಕುಂದುತ್ತದೆ. ಇದೊಂದು ರೀತಿ ಮೂಕನು ಇತರರನ್ನ ಕಂಡು ಅಪಹಾಸ್ಯ ಮಾಡಿದಂತಿರುತ್ತದೆ. ಮಾತುಗಳಲ್ಲಿ ಹೇಳಲಾಗದೆ ವಿಚಿತ್ರವಾಗಿ ಕೈಬಾಯಿಗಳನ್ನು ತಿರುಗಿಸ್ತಾ ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಲು ಹೊರಡುವ ಮೂಕನು ತಾನೇ ಅಪಹಾಸ್ಯಕ್ಕೊಳಗಾಗ್ತಾನೆ. ಅಂತೆಯೇ ಬಂಧುಗಳ ದುರ್ನಡತೆ ದೌರ್ಬಲ್ಯಗಳ ಪರಿಚಯವಾದರೂ ಹೇಳಲಾರದ ಹೇಳದಿರಲಾರದ ಸಂದಿಗ್ಧತೆ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಸಂಯಮವನ್ನು ಬಲವಂತವಾಗಿ ಆವಾಹಿಸಿಕೊಂಡರೂ ಮನದೊಳಗೆ ಭಾವನೆಗಳ ವಿಪ್ಲವ ನಡೆದಿರುತ್ತದೆ. ಹಾಗೆಂದು ಲೋಕ ಸಂಪರ್ಕದಿಂದ ದೂರ ಉಳಿಯಬೇಕು, ಬಾಂಧವ್ಯಗಳನ್ನು ಕಡಿದುಕೊಳ್ಳಬೇಕು ಎಂದಲ್ಲ. ಸಮಾಜದೊಡನೆ ನಿರಂತರ ಸಂಪರ್ಕದಲ್ಲಿದ್ದಾಗಲೇ ವ್ಯಕ್ತಿ ವ್ಯಕ್ತಿ ಎನಿಸ್ತಾನೆ. ಲೋಕದಲ್ಲಿ ವಿವಿಧ ಮನೋಧರ್ಮದ ಜನರಿದ್ದಾರೆ, ವೈವಿಧ್ಯವೇ ಪ್ರಕೃತಿಯ ನಿಯಮ. ಎಲ್ಲರೂ ಒಂದೇ ತೆರನಾಗಿ ಯೋಚಿಸೋದಕ್ಕೆ ಅಸಾಧ್ಯ. ಈ ವಿಭಿನ್ನತೆಯೊಳಗೆ ಏಕತೆಯನ್ನು ಸಾಧಿಸುವುದೇ ಜೀವನದ ನೈಜ ಯಶಸ್ಸು ಸ್ನೇಹಿತರೆ. ಬದುಕಿನ ಮರ್ಮವನ್ನರಿತವನು ಬಾಂಧವ್ಯಗಳ ಬಂಧನಕ್ಕೆ ಒಳಪಡಲಾರ. ಮೋಹದಿಂದಾಚೆ ಸರಿದು ಯುಕ್ತವಾದುದನ್ನು ಆರಿಸಿಕೊಳ್ಳಬಲ್ಲ, ಕೆಡುಕಿನಿಂದ ಮುಕ್ತನಾಗಬಲ್ಲ, ಮತ್ತೆ ಮತ್ತೆ ಸ್ವಯಂ ವಿಶ್ಲೇಷಣೆಗೆ ಒಳಗಾಗ್ತಾ ತನ್ನ ತಾನರಿಯುವ ಯತ್ನದಲ್ಲಿ ಲೋಕ ಸಂಪರ್ಕವು ಜೀವೋನ್ನತಿಗೆ ಕಾರಣವಾದುದನ್ನು ಮನಗಾಣಬಲ್ಲ. ಎಚ್ಚರದ ಸ್ಥಿತಿಯು ಮನಸ್ಸು ದುರ್ಬಲವಾಗದಂತೆ ಕಾಯುತ್ತೆ, ನಿರ್ಮಲ ಪ್ರೇಮದಿಂದ ಸ್ಪಂದಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ವಿದಾಯ ಹೇಳ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.